ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಅಂದ ಹಾಗೆ ಈ ವಿಡಿಯೋಸ್ನ ಕಳಿಸ್ಕೊಟ್ಟಿದ್ದು ಅವಿನಾಶ್ ಅನ್ನೋ ಡಿವಾಸ್ ಅಭಿಮಾನಿ. ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ, ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಮತ್ತು ದರ್ಶನ್ ಅವ್ರನ್ನ. ಏನಪ್ಪ ಸ್ಪೆಷಲ್ಲು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಈ ದಿನ ಸಂಕ್ರಾಂತಿ ಅಂತ. ಸೊ ಇದೇ ದಿನ ಸಂಕ್ರಾಂತಿ ಹಬ್ಬಕ್ಕೆ ಮುಂಚಾನೆಯೇ ಶುಭಾಶಯಗಳನ್ನ ತಿಳಿಸಿದಂತಹ ಡಿವಾಸ್ ಅವರು ಮೈಸೂರಿನ ಬೊಗಾದಿಯಲ್ಲಿ ಒಂದು ಶಾಪ್ನ ಇನಾಗರೇಷನ್ ಮಾಡಲಿಕ್ಕೆ ಬಂದರು. ಏನು ಶೋರೂಮ್ ಅದು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ, ಎಕ್ಸಾಕ್ಟ್ಲಿ ವೆಹಿಕಲ್ ಕಾರ್ ಪಾರ್ಟ್ಸ್ಗಳು ಏನೋ ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಆ ಶೋರೂಮ್ನ ಅವರು ಇನಾಗ್ರೇಟ್ ಮಾಡೋಣ ಅಂತ ಬಂದರು. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂತಹ ಡಿವಾಸ್ ಅಭಿಮಾನಿಗಳು ಚಪ್ಪಾಳೆ ಶಿಲ್ಲೆ ಪಟಾಕಿ ಮೂಲಕ ರೆಡ್ ಕಾರ್ಪೆಟ್ ಮೇಲೆ ಅವ್ರನ್ನ ಬರಮಾಡಿಕೊಂಡಿದ್ದು ತುಂಬ ವಿಭಿನ್ನವಾಗಿತ್ತು, ವಿಶೇಷವಾಗಿತ್ತು. ಡಿವಾಸ್ ಅವರು ಹೊರಗೆ ಬರ್ತಾರೆ ಅಂತ ಅಲ್ಲಿ ನೆರೆದಿದ್ದಂತಹ ಡಿವಾಸ್ ಅಭಿಮಾನಿಗಳು ಕಾಯ್ತಾ ಇದ್ರು. ಬಂದ ತಕ್ಷಣ ಡಿವಾಸ್ ಅವರು ಸ್ಟ್ರೇಟ್ ಕಾರ್ ಒಳಗಡೆ ಹೋದ್ರು. ಅಷ್ಟೊಂದು ಕ್ರೌಡ್ ಇತ್ತು. ಓಕೆ ಫ್ರೆಂಡ್ಸ್, ಇದಾಯ್ತು ಈ ಕ್ಷಣದ ಡಿವಾಸ್ ಮತ್ತು ಡಿವಾಸ್ ಅಭಿಮಾನಿಗಳ ಮೈಸೂರಿನಲ್ಲಿ ಈ ಕ್ಷಣದ ಹವಾ. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಸ್ಮಟ್ಟಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪತ್ತೆ ವಿಡಿಯೋಗೆ ಒಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.